हाय गाइज वेलकम टू माय चैनल नन्हेसर संतोष अंत ना चैनल बड़ा फिजिक्स मत्तु मैथमेटिक्स कॉन्सेप्ट्स अन्नु डिस्कस मार्तीनि गाइज इवत्तिन ई वीडियो ओळगे नानु सिस्टम्स ऑफ पार्टिकल्स एंड रोटेशनल मोशन चैप्टर दिंद लास्ट 5 इयर्स केसीईटी ओळगे बंदिरतक्कंत क्वेश्चन्स अन्नु डिस्कस मार्तीनि ई वीडियो ओळगे निमगे क्वेश्चन्स गे आंसर जोतेगे नानु कॉन्सेप्ट्स अन्नु कूड क्लियर माड्लिक्के ट्राई मार्तीनि इन्नु नीवु एनु माड्बेकु अंतंद्रे वीडियो न स्किप माड्लार्द कडितन नोड्रि सो गाइज विदाउट वेस्टिंग मच ऑफ टाइम लेट्स गेट स्टार्टेड क्वेश्चन नंबर 1 ಈ ಕ್ವೆಶ್ಚನ್ ಅನ್ನು 2016 ರಲ್ಲಿ ಕೇಳಿದ್ರು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ which of the following points is likely position of the center of mass of the system shown in the figure option number 1 a option number 2 d option number 3 b option number 4 c गाइस ಈ ಕ್ವೆಶ್ಚನ್ ಒಳಗೆ ಒಂದು ಬಾಕ್ಸ್ ಕೊಟ್ಟಾರ ಆ ಬಾಕ್ಸ್ ಒಳಗೆ ಅರ್ಧ ಪಾರ್ಟ್ ಈ ಡಯಾಗ್ರಾಮ್ ಕೆಳಗೆ ಏನೈತಲ್ಲ ಅದರ ಒಳಗೆ ಸ್ಯಾಂಡ್ ಐತಿ ಇನ್ ಉಳಿದ ಅರ್ಧ ಪಾರ್ಟ್ ಒಳಗೆ ಏರ್ ಐತಿ ಇನ್ನು ನಾಲ್ಕು ಪಾಯಿಂಟ್ಸ್ ಕೊಟ್ಟಾರ a b c ಮತ್ತು d क्वेश्चन ಏನಪ್ಪಾ ಅಂತಂದ್ರೆ ಔಟ್ ಆಫ್ ದೀಸ್ 4 ಪಾಯಿಂಟ್ಸ್ which is the likely position of center of mass of this box or a system ಅಂದ್ರೆ ಈ ನಾಲ್ಕು ಪಾಯಿಂಟ್ಸ್ ಒಳಗೆ ಯಾವ ಪಾಯಿಂಟ್ ಸೆಂಟರ್ ಆಫ್ ಮಾಸ್ ಆಗಿರಬಹುದು ಈ ಸಿಸ್ಟಮ್ ಅದನ್ನ ನಾವು ಇಲ್ಲಿ ಹೇಳಬೇಕು ಗಾಯ್ಸ್ ಸೆಂಟರ್ ಆಫ್ ಮಾಸ್ ಆಫ್ ಅನ್ ಆಬ್ಜೆಕ್ಟ್ ಇಸ್ ಪಾಯಿಂಟ್ ಇನ್ ದಿ ಸ್ಪೇಸ್ ರಿಲೇಟೆಡ್ ಟು ದಟ್ ಆಬ್ಜೆಕ್ಟ್ ವೇರ್ ಎಂಟೈರ್ ಮಾಸ್ ಆಫ್ ದಟ್ ಆಬ್ಜೆಕ್ಟ್ ಇಸ್ ಅಸ್ಯೂಮ್ಡ್ ಟು ಬಿ ಕಾನ್ಸಂಟ್ರೇಟೆಡ್ ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಎರಡು ಪಾರ್ಟಿಕಲ್ ಸಿಸ್ಟಮ್ ಐತೆ ತಿಳ್ಕೊಳ್ಳಿ ಅಂದ್ರೆ ಒಂದು ಸಿಸ್ಟಮ್ ಐತೆ ಅದರಲ್ಲಿ ಎರಡೇ ಪಾರ್ಟಿಕಲ್ಸ್ ಇದಾವು ಒಂದು ಪಾರ್ಟಿಕಲ್ ಮಾಸ್ ಸ್ಮಾಲ್ m ಐತೆ ಇನ್ನೊಂದು ಪಾರ್ಟಿಕಲ್ ಮಾಸ್ big m ಐತೆ ಇಲ್ಲಿ ನಾವು ಏನು ಹೇಳಬೇಕು ಅಂತಂದ್ರೆ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಸಿಸ್ಟಮ್ ಇಸ್ ಟುವರ್ಡ್ಸ್ ದಿ ಬಿಗ್ ಎಮ್ ಅಂದ್ರೆ ಯಾವ ಹೆವಿಯರ್ ಪಾರ್ಟಿಕಲ್ ಇರ್ತತಿ ಯಾವ ಪಾರ್ಟಿಕಲ್ ಮಾಸ್ ಹೆವಿ ಇರ್ತತಿ ಆ ಬಾಳ ಇರ್ತತಿ ಆ ಕಡೆ ಸೆಂಟರ್ ಆಫ್ ಮಾಸ್ ಇರ್ತತಿ ಇಲ್ಲಿ ಕೂಡ ಈ ಡಯಾಗ್ರಾಮ್ ಒಳಗೆ ಈ ಬಾಕ್ಸ್ ಒಳಗೆ ನೋಡಿದಾಗ ನಿಮಗೆ ಎ ಬಿ ಇವೇನದಪ್ಪ ಅಂದ್ರೆ ಏರ್ ಎಲ್ಲಿ ಐತಲ್ಲ ಆ ಪಾರ್ಟ್ ಒಳಗೆ ಅದವ ಸಿ ಎಕ್ಸಾಕ್ಟ್ಲಿ ಸೆಂಟರ್ ಒಳಗೆ ಐತಿ ಡಿ ಸ್ಯಾಂಡ್ ಯಾವ ಕಡೆ ಐತಲ್ಲ ಆ ಕಡೆ ಐತಿ ಇಲ್ಲಿ ನಮಗೆ ಗೊತ್ತೈತಿ ಏನು ಗೊತ್ತೈತಿ ಸ್ಯಾಂಡ್ ಇಸ್ ಹೆವಿಯರ್ ದನ್ ಏರ್ ಅಂದ್ರೆ ಈ ಪಾರ್ಟ್ ದಿಸ್ ಇಸ್ ಹೆವಿಯರ್ ದನ್ ದಿಸ್ ಪಾರ್ಟ್ ಸೊ ಸೆಂಟರ್ ಆಫ್ ಮಾಸ್ ಯಾವ ಕಡೆ ಇರಬೇಕು ಸ್ಯಾಂಡ್ ಇದ್ದ ಕಡೆ ಇರಬೇಕು ಸೊ ಎ ಅಂಡ್ ಬಿ ನಮ್ಮ ಕರೆಕ್ಟ್ ಆನ್ಸರ್ ಅಲ್ಲ ಇನ್ನು ಸಿ ಯಾವಾಗ ಇರುತ್ತಪ್ಪ ಅಂತಂದ್ರೆ ವೆನ್ ದಿಸ್ ಮಾಸ್ ಆಫ್ ದಿಸ್ ಎಂಟೈರ್ ಸಿಸ್ಟಮ್ ಇಸ್ ಯೂನಿಫಾರ್ಮ್ ಅಂದ್ರೆ ಕಂಪ್ಲೀಟ್ ಬಾಕ್ಸ್ ಒಳಗೆ ಏರ್ ಅಥವಾ ಸ್ಯಾಂಡ್ ಒಂದೇ ಇತ್ತಂದ್ರೆ ಅವಾಗ ಸಿ ಅಂತ ಹೇಳಬಹುದು ಆದ್ರೆ ಒಂದ ಕಡೆ ಹೆವಿ ಇರೋದು ಒಂದ ಕಡೆ ಲೈಟ್ ಇರೋದ್ರಿಂದಾಗಿ ಸೊ ಆಪ್ಷನ್ ಏನಾಗುತ್ತಪ್ಪ ಆನ್ಸರ್ ನಿಮಗೆ ಇಲ್ಲಿ ಡಿ ಸೊ ಆನ್ಸರ್ ಟು ದಿ ಕ್ವೆಶ್ಚನ್ ಇಸ್ ಡಿ ಇಸ್ ದಿ ಲೈಕ್ಲಿ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಗೈಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ಈ ಕ್ವೆಶ್ಚನ್ ಅನ್ನು ಕೂಡ 2016 ಒಳಗೆ ಕೇಳಿದ್ರು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ three bodies a ring a solid cylinder and a solid sphere having same mass and same radius roll down the inclined plane without slipping they start from the rest if vr vc and vs are the velocities of respective bodies on reaching the bottom of the plane then option number 1 vr is equal to vc is equal to vs option number 2 vr greater than vc greater than vs option number 3 vr less than vc less than vs option number 4 vr is equal to vc greater than vs guys ee question olaga ondu inclined plane kottara matta mooru objects anna kottara aa mooru objects yav yav appa antandra ondu circular ring eradnedu solid cylinder moornedu solid sphere matte en information kottara appa antandra ee mooru objects adu mass same aithe ant heli kottara andra mass of ring is equal to mass of cylinder is equal to mass of sphere inno ee mooru objects adu radius kuda same aithe ant heli kottara so radius of ring is equal to radius of cylinder is equal to radius of स्फीयर क्वेश्चन ಏನಪ್ಪಾ ಅಂತಂದ್ರೆ ಇನಿಷಿಯಲಿ ಈ ಮೂರು ಆಬ್ಜೆಕ್ಟ್ಸ್ ಏನದವಲ್ಲ ಇಲ್ಲಿ ಟಾಪ್ ಆಫ್ ದಿ ಇನ್ಕ್ಲೈನ್ ಪ್ಲೇನ್ ಇರ್ತಾವ ರೆಸ್ಟ್ ಮಾಡಲ್ಲ ನೆಕ್ಸ್ಟ್ ಅವ ಏನು ಮಾಡ್ತಾವಪ್ಪ ಅಂತಂದ್ರೆ ಅವು ಇಲ್ಲಿ ಪ್ಲೇನ್ ಮೇಲೆ ರೋಲ್ ಡೌನ್ ಆಗ್ತಾವ ಇಲ್ಲಿ ರೋಲ್ ಡೌನ್ ಆಗ್ತಾ ಆಗ್ತಾ ಇಲ್ಲಿ ಬಾಟಮ್ ರೀಚ್ ಆದಾಗ ಅವತ್ರ ವೆಲಾಸಿಟಿ ಏನಿರ್ತತಿ ವಿಆರ್ ವಿಸಿ ಮತ್ತು ವಿಎಸ್ ಇರ್ತತೆ ಅಂತ ಹೇಳಿ ಹೇಳ ಇನ್ನು ನಾವು ಏನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ರಿಲೇಷನ್ಸ್ ರಿಲೇಷನ್ ಬಿಟ್ವೀನ್ ದೀಸ್ 3 ವೆಲಾಸಿಟೀಸ್ ಈ ಮೂರು ವೆಲಾಸಿಟಿಗಳ ಮಧ್ಯೆ ಇರತಕ್ಕಂತ ರಿಲೇಷನ್ ಅನ್ನು ನಾವು ಇಲ್ಲಿ ಕಂಡುಹಿಡಿಬೇಕು ಗೈಸ್ ನೀವು ಇಲ್ಲಿ ಒಂದು ಥಿಂಗ್ ಅನ್ನು ನೋಟ್ ಮಾಡಬೇಕು ಏನಪ್ಪಾ ಅಂತಂದ್ರೆ ಇಲ್ಲಿ ಇವೇನ್ ಮೂರು ವೆಲಾಸಿಟಿಗಳು ಅದಲ್ಲ ದೀಸ್ ಆರ್ ದಿ ವೆಲಾಸಿಟೀಸ್ ಆಫ್ ಸೆಂಟರ್ ಆಫ್ ಮಾಸಸ್ ಆಫ್ ದೀಸ್ 3 ಆಬ್ಜೆಕ್ಟ್ಸ್ ಈ ಮೂರು ಆಬ್ಜೆಕ್ಟ್ಸ್ ದ ಸೆಂಟರ್ ಆಫ್ ಮಾಸ್ ಇನ್ ವೆಲಾಸಿಟಿಗಳು ಇವು ಯಾಕಪ್ಪಾ ಅಂತಂದ್ರೆ ಇಲ್ಲಿ ಆಬ್ಜೆಕ್ಟ್ ರೋಲ್ ಡೌನ್ ಆಗಕತ್ತೈತಿ ವೆನ್ ಆಬ್ಜೆಕ್ಟ್ ಇಸ್ ಇನ್ ರೋಲಿಂಗ್ ಮೋಷನ್ ಅವಾಗ ಪ್ರತಿಯೊಂದು ಪಾರ್ಟಿಕಲ್ ದು ವೆಲಾಸಿಟಿ ಡಿಫರೆಂಟ್ ಡಿಫರೆಂಟ್ ಆಗಿರ್ತವು ಆಸ್ ಅ ರೆಪ್ರೆಸೆಂಟೇಟಿವ್ ವಿ ವಿಲ್ ಟೇಕ್ ದಿ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸಸ್ ಆಫ್ ಈಚ್ ಆಬ್ಜೆಕ್ಟ್ ಗೈಸ್ ಈ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ನಾವಿಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅನ್ನು ಯೂಸ್ ಮಾಡ್ತೀವಿ ಈ ಲಾ ಏನು ಹೇಳ್ತಪ್ಪ ಅಂತಂದ್ರೆ ದಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಇಸ್ ಕನ್ಸರ್ವ್ಡ್ ಇಫ್ ದಿ ಫೋರ್ಸಸ್ ಡೂಯಿಂಗ್ ದಿ ವರ್ಕ್ ಆನ್ ಇಟ್ ಆರ್ ಕನ್ಸರ್ವೇಟಿವ್ ಅಂದ್ರೆ ಒಂದು ಸಿಸ್ಟಮ್ ದಿ ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವ್ಡ್ ಆಗಿರುತ್ತೆ ಯಾವಾಗ ಅಲ್ಲಿ ವರ್ಕ್ ಮಾಡುವಂತ ಫೋರ್ಸಸ್ ಕನ್ಸರ್ವೇಟಿವ್ ಇದ್ದು ಅಂದ್ರೆ ಅವಾಗ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಏನಿರ್ತತಿ ಸೇಮ್ ಇರ್ತತಿ ಯಾವ ಟೈಮ್ನಾಗೂ ಇಲ್ಲಿ ನಮ್ಮ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಮಾಸ್ m ವಿಚ್ ಇಸ್ ಆನ್ ದಿ ಇನ್ಕ್ಲೈನ್ ಪ್ಲೇನ್ ರೈಟ್ ಒಂದು ಯಾವುದೇ ಒಂದು ಮಾಸ್ ಅನ್ನು ನೀವು ಗ್ರೌಂಡ್ ಲೆವೆಲ್ ನಿಂದ ಒಂದು ಹೈಟಿಂಗ್ ನೀವು ತಗೊಂಡ್ ಹೋದ್ರೆ ದಿ ವರ್ಕ್ ಡನ್ ಬೈ ಯು ವಿಲ್ ಬಿ ಸ್ಟೋರ್ಡ್ ಆಸ್ ಪೊಟೆನ್ಶಿಯಲ್ ಎನರ್ಜಿ ಇನ್ ದಟ್ ಆಬ್ಜೆಕ್ಟ್ ಅಂದ್ರೆ
ನೀವು ಮಾಡಿರ್ತಕ್ಕಂಥ ವರ್ಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಅಲ್ಲಿ ಸ್ಟೋರ್ ಆಗಿರ್ತೈತಿ. ಸೊ ಎಚ್ ಹೈಟ್ಗೆ ನೀವು ಮಾಸ್ ಎಮ್ ಅನ್ನ ಹೋದ್ರೆ ಪೊಟೆನ್ಷಿಯಲ್ ಎನರ್ಜಿ ಇನ್ ದಟ್ ಆಬ್ಜೆಕ್ಟ್ ಇಸ್ ಎಂ ಜಿ ಹೆಚ್. ಇನ್ನು ಆಬ್ಜೆಕ್ಟ್ ರೆಸ್ಟ್ ಒಳಗೆ ಇತ್ತಂದ್ರೆ ಕೈನೆಟಿಕ್ ಎನರ್ಜಿ ಜೀರೋ ಇರ್ತೈತಿ. ಸೊ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದಿಸ್ ಸಿಸ್ಟಮ್ ಆರ್ ದಿಸ್ ಮಾಸ್ ಇಸ್ ಎಂ ಜಿ ಹೆಚ್. ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿಯನ್ನು ಕೂಡಿಸಿದಾಗ ಎಂ ಜಿ ಹೆಚ್ ಬರ್ತದೆ. ಇನ್ನು ನೆಕ್ಸ್ಟ್ ನೀವು ಇದನ್ನ ನೀವು ರಿಲೀಸ್ ಮಾಡಿದಾಗ ಇದು ರೋಲ್ ಡೌನ್ ಆಕೋತಾ ಆಕೋತಾ ಇಲ್ಲಿಗೆ ಬರ್ತದೆ ಕೆಳಗಡೆ, ರೈಟ್. ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ಅದೇನಾಗತ್ತಪ್ಪ ಅಂತಂದ್ರೆ ಪಾರ್ಟ್ ಆಫ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಇಲ್ಲಿ ಅದು ಮೋಷನ್ ಒಳಗಿರೋದ್ರಿಂದ ಇದೇನು ಪೊಟೆನ್ಷಿಯಲ್ ಎನರ್ಜಿ ನಾವು ಸ್ಟೋರ್ ಮಾಡ್ಕೊಂಡಿತ್ತದು ಅದನ್ನೇ ಅದು ಲೂಸ್ ಮಾಡ್ಕೋತಾ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದಿ ಬಾಟಮ್, ಇಲ್ಲಿ ಬಾಟಮಿಗೆ ಬಂದಾಗ ಎಂಟೈರ್ ಪೊಟೆನ್ಷಿಯಲ್ ಎನರ್ಜಿ ಎಂ ಜಿ ಹೆಚ್ ಏನು ಸ್ಟೋರ್ ಆಗಿತ್ತು ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಇಲ್ಲಿ ಬೆಸ್ಟ್ ಮೋಷನ್ ಅಷ್ಟೇ ಇರ್ತೈತಿ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಾಟಮ್ ಇಸ್ ಈಕ್ವಲ್ ಟು ಜೀರೋ, ಕೈನೆಟಿಕ್ ಎನರ್ಜಿ ವಿಲ್ ಬಿ ಎಂ ಜಿ ಹೆಚ್. ಇದೇನು ಎಂ ಜಿ ಹೆಚ್ ಎನರ್ಜಿ ಸ್ಟೋರ್ ಆಗಿತ್ತು ಇಲ್ಲಿ ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಸೊ ಬೇಸಿಕಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಇಸ್ ಮೆಕ್ಯಾನಿಕಲ್ ಎನರ್ಜಿ ಅಟ್ ದಿ ಟಾಪ್ ಇಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಎನರ್ಜಿ ಅಟ್ ದಿ ಬಾಟಮ್, ಆರ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿ ಟಾಪ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಟ್ ದಿ ಬಾಟಮ್. ಸೊ ಇದೇ ಕಾನ್ಸೆಪ್ಟ್ ಅನ್ನು ನಾವು ಈ ಲೆಕ್ಕದಾಗ ಯೂಸ್ ಮಾಡೋದು. ಗೈಸ್ ನಾನು ಜಸ್ಟ್ ಹೇಳಿದಂಗ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿ ಟಾಪ್ ಹಿಯರ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಟ್ ದಿ ಬಾಟಮ್. ದಿಸ್ ಇಸ್ ಟ್ರೂ ವೆನ್ ಫೋರ್ಸಸ್ ಡೂಯಿಂಗ್ ದಿ ವರ್ಕ್ ಆನ್ ದಿ ಸಿಸ್ಟಮ್ ಆರ್ ಕನ್ಸರ್ವೇಟಿವ್. ಇನ್ನು ಈ ಕ್ವಶನ್ ಒಳಗೆ ಬರೋದಾದ್ರೆ ನಾವು ಇಲ್ಲಿ ಎರಡೇ ಎರಡು ಫೋರ್ಸ್ ಆಕ್ಟ್ ಹಾಕೋ ಆಬ್ಜೆಕ್ಟ್ ಮೇಲೆ, ಒಂದು ಗ್ರಾವಿಟೇಷನಲ್ ಫೋರ್ಸ್ ವಿಚ್ ಆಕ್ಟ್ಸ್ ಡೌನ್ವರ್ಡ್ಸ್, ಇನ್ನೊಂದು ನಾರ್ಮಲ್ ರಿಯಾಕ್ಷನ್ ಬೈ ದಿ ಸರ್ಫೇಸ್ ಆಫ್ ದಿ ಪ್ಲೇನ್, ಇನ್ಕ್ಲೈನ್ ಪ್ಲೇನ್ ಏನಿರ್ತಲ್ಲ ಅದರಿಂದ ನಾರ್ಮಲ್ ಫೋರ್ಸ್ ಒಂದು ಆಕ್ಟ್ ಆಗುತ್ತೆ. ಇಲ್ಲಿ ಗ್ರಾವಿಟಿ ವರ್ಕ್ ಮಾಡುತ್ತೆ ಆಬ್ಜೆಕ್ಟ್ ಮೇಲೆ, ಆದರೆ ನಾರ್ಮಲ್ ರಿಯಾಕ್ಷನ್ ವರ್ಕ್ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಾರ್ಮಲ್ ರಿಯಾಕ್ಷನ್ ಅದ ಡೈರೆಕ್ಷನ್ ಏನೈತಲ್ಲ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್, ಅದರ ಸಲುವಾಗಿ ಅದು ಯಾವುದೇ ವರ್ಕ್ ಅನ್ನು ಮಾಡೋಂಗಿಲ್ಲ. ಅದರ ಸಲುವಾಗಿ ದಿಸ್ ಎಕ್ಸ್ಪ್ರೆಷನ್ ಇಸ್ ಟ್ರೂ ಹಿಯರ್. ಸೊ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿ ಟಾಪ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಅಟ್ ದಿ ಬಾಟಮ್. ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿ ಟಾಪ್ ನಮಗೇನೈತೆ ಎಕ್ಸ್ಪ್ರೆಷನ್ ಎಂ ಜಿ ಹೆಚ್, ರೈಟ್. ಇನ್ನು ಕೈನೆಟಿಕ್ ಎನರ್ಜಿ ಆಫ್ ದಿ ಬಾಟಮ್ ಬಂದ್ರೆ, ಸಿನ್ಸ್ ದಿ ಆಬ್ಜೆಕ್ಟ್ ಇಸ್ ರೋಲಿಂಗ್ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಮೋಷನ್ ಅಂಡ್ ರೊಟೇಷನಲ್ ಮೋಷನ್. ಅದು ಟ್ರಾನ್ಸ್ಲೇಷನಲ್ ಮೋಷನ್ ಮತ್ತು ರೊಟೇಷನಲ್ ಮೋಷನ್ ಎರಡೂ ಆಗತ್ತವ ಇಲ್ಲಿ ಆಬ್ಜೆಕ್ಟ್ನಾಗ. ಸೊ ಅದಕ್ಕೆ ಕೈನೆಟಿಕ್ ಎನರ್ಜಿ ಅಟ್ ದಿ ಬಾಟಮ್ ಈಸ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ. ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಹಾಫ್ ಎಂ ವಿ ಸ್ಕ್ವೇರ್, ಇಲ್ಲಿ ವಿ ಅಂದ್ರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಪ್ಲಸ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅಂದ್ರೆ ಹಾಫ್ ಐ ಒಮೆಗಾ ಸ್ಕ್ವೇರ್, ಐ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ, ಒಮೆಗಾ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ. ಇನ್ನು ಕ್ವಶನ್ ಒಳಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಆಬ್ಜೆಕ್ಟ್ ಇಸ್ ರೋಲಿಂಗ್ ವಿದೌಟ್ ಸ್ಲಿಪಿಂಗ್ ಅಂತ ಕೊಟ್ಟಾರ. ಸೊ ಅದಕ್ಕೆ ಕಂಡೀಷನ್ ಏನಪ್ಪ ಅಂತಂದ್ರೆ ಸೆಂಟರ್ ಆಫ್ ಮಾಸ್ ವೆಲಾಸಿಟಿ ಇಸ್ ಈಕ್ವಲ್ ಟು ಒಮೆಗಾ ಆರ್. ಸೊ ಅದರಿಂದ ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳಿ ಬರ್ಕೋಬಹುದು. ಇನ್ನು ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬಿಟ್ರೆ ಎಂ ಜಿ ಹೆಚ್ ಇಸ್ ಈಕ್ವಲ್ ಟು ಹಾಫ್ ವಿ ಸ್ಕ್ವೇರ್ ಇಂಟು ಬ್ರಾಕೆಟ್ ಎಂ ಪ್ಲಸ್ ಐ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಎಂ ಅಂದ್ರೆ ಮಾಸ್, ಆರ್ ಅಂದ್ರೆ ರೇಡಿಯಸ್, ಐ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ, ವಿ ಅಂದ್ರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಇಲ್ಲಿ ನೀವು ನೋಡಿದ್ರೆ ಈ ಎಕ್ಸ್ಪ್ರೆಷನ್ ಒಳಗೆ ಎಲ್ ಎಚ್ ಎಸ್ ಕಾನ್ಸ್ಟೆಂಟ್ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮೂರು ಕೇಸ್ ಒಳಗೆ ಆಬ್ಜೆಕ್ಟ್ ಇದು ಮಾಸ್ ಸೇಮ್ ಐತಿ, ಇನ್ನು ಇದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಹೈಟ್ ಕೂಡ ಸೇಮ್ ಆಗ್ತೈತಿ. ಇನ್ನು ಆರ್ ಎಚ್ ಎಸ್ ಒಳಗೆ ನೀವು ನೋಡಿದ್ರೆ ಇಲ್ಲಿ ಎರಡು ವೇರಿಯಬಲ್ಸ್ ಅದಾವ, ರೈಟ್. ಒಂದು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಐ ಮೂಮೆಂಟ್ ಆಫ್ ಇನರ್ಷಿಯಾ. ಇನ್ನು ಉಳಿದಿದ್ದು ಇದು ಮಾಸ್ ಕೂಡ ಕಾನ್ಸ್ಟೆಂಟ್ ಐತಿ, ಮೂರು ಕೇಸ್ ಒಳಗೆ ಸೇಮ್ ಐತಿ, ರೇಡಿಯಸ್ ಕೂಡ ಮೂರು ಕೇಸ್ ಒಳಗೆ ಸೇಮ್ ಅಂತ ಹೇಳಿ ಕೊಟ್ಟಾರೆ. ಸೊ ಈ ಟರ್ಮ್ ಇಲ್ಲಿ ಕಾನ್ಸ್ಟೆಂಟ್ ಇದ್ದಾಗ ಇಲ್ಲಿ ಎರಡು ವೇರಿಯಬಲ್ಸ್ ಇದ್ದಾಗ ಒಂದು ವೇರಿಯಬಲ್ ಹೆಚ್ಚಿತ್ತಲ್ಲ ಇನ್ನೊಂದು ವೇರಿಯಬಲ್ ಕಡಿಮೆ ಇರ್ತದೆ. ಸೊ ಇಫ್ ಒನ್ ವೇರಿಯಬಲ್ ಇನ್ಕ್ರೀಸಸ್ ಅದರ್ ವೇರಿಯಬಲ್ ಡಿಕ್ರೀಸಸ್, ಅಂದ್ರೆ ಯಾವ್ದರ ವೆಲಾಸಿಟಿ ಹೆಚ್ಚಿರ್ತೈತಿ ಅದ್ರ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಇರ್ತೈತಿ, ಅಥವಾ ಯಾವ್ದ್ರ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಇರ್ತೈತಿ ಅದ್ರ ವೆಲಾಸಿಟಿ ಹೆಚ್ಚಿರ್ತೈತಿ. ಇಲ್ಲಿ ನೀವು ಮೂರು ಆಬ್ಜೆಕ್ಟ್ಸ್ ಅನ್ನು ನೀವು ಕಂಪೇರ್ ಮಾಡಿದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರಿಂಗ್ ಇಸ್ ಎಂ ಆರ್ ಸ್ಕ್ವೇರ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸಿಲಿಂಡರ್ ಇಸ್ ಎಂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟು, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸ್ಪೇರ್ ಇಸ್ ಟೂ ಎಂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸಿಲಿಂಡರ್, ಗ್ರೇಟರ್ ದ್ಯಾನ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಸ್ಪಿಯರ್. ಸೊ ಅದರ ಸಲುವಾಗಿ ಇಲ್ಲಿ ವೆಲಾಸಿಟಿ ಆಫ್ ರಿಂಗ್ ವಿಲ್ ಬಿ ಲೆಸ್ ದ್ಯಾನ್ ವೆಲಾಸಿಟಿ ಆಫ್ ಸಿಲಿಂಡರ್ ವಿಚ್ ಇಸ್ ಲೆಸ್ ದ್ಯಾನ್ ವೆಲಾಸಿಟಿ ಆಫ್ ಸ್ಪಿಯರ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಟೂ ಬಾಲ್ಸ್ ಆರ್ ಥ್ರೋನ್ ಸೈಮಲ್ಟೇನಿಯಸ್ಲಿ ಇನ್ ಏರ್, ದಿ ಎಕ್ಸಲರೇಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿ ಟೂ ಬಾಲ್ಸ್ ವೆನ್ ಇನ್ ಏರ್. ಆಪ್ಷನ್ ನಂಬರ್ 1 ಡಿಪೆಂಡ್ಸ್ ಆನ್ ದಿ ಮಾಸಸ್ ಆಫ್ ಟೂ ಬಾಲ್ಸ್, ಆಪ್ಷನ್ ನಂಬರ್ 2 depends on the speeds of two balls, option number 3 is equal to g, that is acceleration due to gravity, option number 4 depends on the direction of motion of two balls. guys ee question olaga avaru namage erdu balls ana kottara matha aa erdu balls ana gaali olaga simultaneously ivagada question enappa antandre av erdu ball gaali olaga iddaga aa erdu ballina center of mass en irutathilla adare acceleration eshtu irutathi ant heli kelara. so adanna naavu idiga kandhidinu. guys now question number 1 ana discuss madamunda en nodidjuppa antandre center of mass of the system is the point in space related to that system.
ವೇರ್ ದಿ ಎಂಟೈರ್ ಮಾಸ್ ಆಫ್ ದಿ ಸಿಸ್ಟಮ್ ಇಸ್ ಅಸ್ಯೂಮ್ ಟು ಬಿ ಕಾನ್ಸಂಟ್ರೇಟೆಡ್. ಮತ್ತೆ ಆ ಸೆಂಟರ್ ಆಫ್ ಮಾಸ್ ಅನ್ನೋ ಒಂದು ಪಾಯಿಂಟಿನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅದರ ಮೋಷನ್ ಏನಿರ್ತಲ್ಲ, ದಟ್ ಈಸ್ ರಿಲೇಟಿವ್ಲಿ ಸಿಂಪಲ್ ಕಂಪೇರ್ ಟು ಆಲ್ ಅದರ್ ಪಾರ್ಟಿಕಲ್ಸ್ ಆಫ್ ದಿ ಸಿಸ್ಟಮ್. ಇನ್ನು ಆ ಸೆಂಟರ್ ಆಫ್ ಮಾಸ್ ಎಕ್ಸಲರೇಷನ್ ಅನ್ನು ಕಂಡುಹಿಡಿಯೋಕೆ ನಮ್ಮ ಕಡೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನಪ್ಪಾ ಅಂತಂದ್ರೆ ಎಕ್ಸಲರೇಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿ ಸಿಸ್ಟಮ್ ಡಿವೈಡೆಡ್ ಬೈ ದಿ ಎಂಟೈರ್ ಮಾಸ್ ಆಫ್ ದಿ ಸಿಸ್ಟಮ್. ರೈಟ್, ಇಲ್ಲಿ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಡಿವೈಡೆಡ್ ಬೈ ಎಂಟೈರ್ ಮಾಸ್ ಆಫ್ ದಿ ಸಿಸ್ಟಮ್. ಇನ್ನು ಈ ಕ್ವಶನ್ ಬರೋದಾದ್ರೆ, ರೈಟ್, ಇಲ್ಲಿ ಎರಡು ಪಾರ್ಟಿಕಲ್ಸ್ ಅದಾವ ಸಿಸ್ಟಮ್ ಒಳಗೆ. ಯಾವ ಅವು? ಎರಡು ಬಾಲ್. ಅವತ್ತಿನ ಮಾಸ್ ಅನ್ನ ನಾವು ಎಮ್ ಒನ್ ಮತ್ತು ಎಂ ಟೂ ಅಂತ ಹೇಳಿ ತಗೊಳ್ಳೋಣ. ಅಲ್ಲಿ ಡೈಗ್ರಾಮ್ ಒಳಗೆ ಕೂಡ ನೀವು ನೋಡಬಹುದು. ಇನ್ನು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿ ಸಿಸ್ಟಮ್ ಅಂದ್ರೆ ಏನು? ವೆಕ್ಟರ್ ಸಮ್ ಆಫ್ ಆಲ್ ದಿ ಫೋರ್ಸಸ್, ವೆಕ್ಟರ್ ಸಮ್ ಆಫ್ ಆಲ್ ದಿ ಎಕ್ಸ್ಟರ್ನಲ್ ಫೋರ್ಸಸ್ ಆಕ್ಟಿಂಗ್ ಆನ್ ಈಚ್ ಪಾರ್ಟಿಕಲ್ ಆಫ್ ದಿ ಸಿಸ್ಟಮ್. ಇಲ್ಲಿ ಎರಡು ಪಾರ್ಟಿಕಲ್ಸ್ ಅದಾವ, ಆ ಎರಡು ಪಾರ್ಟಿಕಲ್ಸ್ ಮೇಲೆ ಗಾಳಿ ಒಳಗಿದ್ದಾಗ ಒಂದೇ ಫೋರ್ಸ್ ಆಕ್ಟ್ ಆಗತ್ತೆ. ಯಾವುದು? ಏನಪ್ಪ? ಗ್ರಾವಿಟಿ ಆರ್ ಇಟ್ಸ್ ಓನ್ ವೇಟ್. ಆ ಎರಡು ಬಾಲ್ಸಿನ ವೇಟ್ ಏನಿರ್ತದಲ್ಲ ಅದೇ ಒಂದೇ ಫೋರ್ಸ್ ಅಲ್ಲಿ ಆಕ್ಟ್ ಆಗತ್ತಿದ್ದು. ಸೊ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಏನು? ಎಮ್ ಒನ್ ಇಂಟು ಜಿ ಪ್ಲಸ್ ಎಮ್ ಟೂ ಇಂಟು ಜಿ, ಅಂದ್ರೆ ಅದರ್ ವೇಟು ಅದರ್ ವೇಟು ಡಿವೈಡೆಡ್ ಬೈ ಎಂಟೈರ್ ಮಾಸ್ ಆಫ್ ದಿ ಸಿಸ್ಟಮ್ ಅಂದ್ರೆ ಎಮ್ ಒನ್ ಪ್ಲಸ್ ಎಮ್ ಟೂ. ರೈಟ್, ಸೊ ಎಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು ಎಮ್ ಒನ್ ಜಿ ಪ್ಲಸ್ ಎಮ್ ಟೂ ಜಿ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟೂ. ಇಲ್ಲಿ ಜಿ ಅನ್ನ ಕಾಮನ್ ಆಗಿ ತೆಗೆದ್ರೆ, ರೈಟ್, ಎಮ್ ಒನ್ ಪ್ಲಸ್ ಎಮ್ ಟೂ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟೂ ಬರ್ತೈತಿ. ಸೊ ಇವೆರಡು ಕ್ಯಾನ್ಸಲ್ ಆದ್ರೆ ಎಕ್ಸಲರೇಷನ್ ಎಷ್ಟು ಬರ್ತೈತಿ? ಜಿ ಅಂತ ಹೇಳಿ ಬರ್ತೈತಿ. ಅಂದ್ರೆ ಎಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ತ್ರೀ, ದಟ್ ಈಸ್ ಈಕ್ವಲ್ ಟು ಜಿ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಬಾಡಿ ಅಬೌಟ್ ಟೂ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಎಕ್ಸ್ ಅಂಡ್ ವೈ ಇನ್ ದಿ ಪ್ಲೇನ್ ಆಫ್ ಲ್ಯಾಮಿನಾ ಆರ್ 20 kg m² ಅಂಡ್ 25 kg m² ರೆಸ್ಪೆಕ್ಟಿವ್ಲಿ. ಇಟ್ಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ಲ್ಯಾಮಿನಾ ಅಂಡ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಈಸ್. ಆಪ್ಷನ್ ನಂಬರ್ 1, 5 kg m². ಆಪ್ಷನ್ ನಂಬರ್ 2, 45 kg m². ಆಪ್ಷನ್ ನಂಬರ್ 3, 12.5 kg m². ಆಪ್ಷನ್ ನಂಬರ್ 4, 500 kg m². ಗೈಸ್, ಈ ಕ್ವಶನ್ ಒಳಗೆ ಒಂದು ಬಾಡಿಯನ್ನು ಕೊಟ್ಟಾರ. ಇನ್ನು ಆ ಬಾಡಿದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಕೊಟ್ಟಾರ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಇಸ್ 20 kg m². ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್ ಇಸ್ 25 kg m². ಕ್ವಶನ್ ಏನಪ್ಪಾ ಅಂತಂದ್ರೆ, ವಿ ನೀಡ್ ಟು ಫೈಂಡ್ ದಿ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ಬಾಡಿ ಅಬೌಟ್ ಝೆಡ್ ಆಕ್ಸಿಸ್. ಇಲ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಏನದಲ್ಲ, ದೇ ಆರ್ ಅಲಾಂಗ್ ದಿ ಪ್ಲೇನ್ ಆಫ್ ದಿ ಲ್ಯಾಮಿನಾ ಅಂಡ್ ಝೆಡ್ ಆಕ್ಸಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ಲ್ಯಾಮಿನಾ ಅಂಡ್ ಇಟ್ ಪಾಸಸ್ ಥ್ರೂ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅನ್ನೋದು ಗೊತ್ತಿರಬೇಕು. ಆ ಥಿಯರಮ್ ಏನ್ ಹೇಳ್ದಪ್ಪ ಅಂತಂದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಝೆಡ್ ಆಕ್ಸಿಸ್ ಈಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್. ಅಲ್ಲಿ ಅದು ಸ್ಟೇಟ್ಮೆಂಟ್ ಐತಿ. ಆ ಸ್ಟೇಟ್ಮೆಂಟ್ ಸಿಂಪ್ಲಿಫೈಡ್ ವರ್ಷನ್ ಏನಪ್ಪ ಅಂತಂದ್ರೆ, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಝೆಡ್ ಆಕ್ಸಿಸ್, ಆಕ್ಸಿಸ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್. ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಏನೈತಿ? 20 kg m² ಐತಿ. ಇನ್ನು ಐ ವೈ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್ ಇಟ್ ಈಸ್ 25 kg m². ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಎರಡು ಮಾಡಿದ್ರೆ 45 kg m². ಸೊ ವಿಚ್ ಇಸ್ ಆಪ್ಷನ್ ನಂಬರ್ 2. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಟೂ ಪಾರ್ಟಿಕಲ್ಸ್ ವಿಚ್ ಆರ್ ಇನಿಷಿಯಲಿ ಅಟ್ ರೆಸ್ಟ್ ಮೂವ್ ಟುವರ್ಡ್ಸ್ ಈಚ್ ಅದರ್ ಅಂಡರ್ ದಿ ಆಕ್ಷನ್ ಆಫ್ ದೇರ್ ಮ್ಯೂಚುವಲ್ ಅಟ್ರಾಕ್ಷನ್. ಇಫ್ ದರ್ ಸ್ಪೀಡ್ಸ್ ಆರ್ ವಿ ಅಂಡ್ ಟು ವಿ ಅಟ್ ಎನಿ ಇನ್ಸ್ಟಂಟ್, ದೆನ್ ದಿ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್ ಈಸ್. ಆಪ್ಷನ್ ನಂಬರ್ 1, 2v. ಆಪ್ಷನ್ ನಂಬರ್ 2, 0. ಆಪ್ಷನ್ ನಂಬರ್ 3, 1.5v. ಆಪ್ಷನ್ ನಂಬರ್ 4, v. ಗೈಸ್, ಈ ಕ್ವಶನ್ ಒಳಗೆ ಅವ್ರು ನಮ್ಗೆ ಎರಡು ಪಾರ್ಟಿಕಲ್ಸ್ ಅನ್ನ ಕೊಟ್ಟಾರು. ಅವತ್ತರ ನಾವು ಎಮ್ ಒನ್ ಮತ್ತು ಎಮ್ ಟೂ ಅಂತ ಹೇಳಿ ಕರೀನು. ಮತ್ತೇನ್ ಹೇಳ್ಯಾರಪ್ಪ ಅಂತಂದ್ರೆ, ದೀಸ್ ಟೂ ಪಾರ್ಟಿಕಲ್ಸ್ ಆರ್ ಇನಿಷಿಯಲಿ ಅಟ್ರಾಕ್ಟ್ ಅಂತಾನು ಹೇಳ್ಯಾರ. ಅಂಡ್ ದೆನ್ ಆಫ್ಟರ್ ಸಮ್ ಟೈಮ್ ಡ್ಯೂ ಟು ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದೀಸ್ ಟೂ ಪಾರ್ಟಿಕಲ್ಸ್ ಸ್ಟಾರ್ಟ್ಸ್ ಮೂವಿಂಗ್ ಟುವಾರ್ಡ್ಸ್ ಈಚ್ ಅದರ್. ಅಂದ್ರೆ ಎಮ್ ಒನ್ ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಮಾಡುತ್ತ, ಇನ್ನು ಎಮ್ ಟೂ ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಮಾಡುತ್ತ. ಇನ್ನು ಎಮ್ ಒನ್ ಸ್ಪೀಡ್ ವಿ ಇರುತ್ತೆ ಅಂತ ಕೊಟ್ಟಾರು, ಎಮ್ ಟೂ ಸ್ಪೀಡ್ 2v ಇರುತ್ತೆ ಅಂತ ಕೊಟ್ಟಾರೆ. ಕ್ವಶನ್ ಏನಪ್ಪ ಅಂತಂದ್ರೆ, ವೆನ್ ದೇ ಆರ್ ಮೂವಿಂಗ್ ವಾಟ್ ಈಸ್ ದಿ ಸ್ಪೀಡ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್. ಅಂದ್ರೆ ಈ ಸಿಸ್ಟಮ್ ಸೆಂಟರ್ ಆಫ್ ಮಾಸ್ ಏನಿರುತ್ತಲ್ಲ ಅದರ ಸ್ಪೀಡ್ ಏನಿರುತ್ತೆ ಅನ್ನೋದು ಕ್ವಶನ್. ಸೊ ಅದರ ಸಲುವಾಗಿ ನಮ್ಮ ಕಡೆ ಏನು ಇನ್ಫಾರ್ಮೇಶನ್ ಐತಪ್ಪ ಅಂತಂದ್ರೆ, ಇನಿಷಿಯಲಿ ದೀಸ್ ಟೂ ಪಾರ್ಟಿಕಲ್ಸ್ ಆರ್ ಎಟ್ ರೆಸ್ಟ್ ಅಂಡ್ ವೆನ್ ದೇ ಆರ್ ಮೂವಿಂಗ್ ದಿ ಸ್ಪೀಡ್ಸ್ ಆಫ್ ದಿ ಪಾರ್ಟಿಕಲ್ಸ್ ಆರ್ ವಿ ಅಂಡ್ ಟು ವಿ. ಫಸ್ಟ್, ಇನಿಷಿಯಲಿ ವೆನ್ ದೇ ಆರ್ ಎಟ್ ರೆಸ್ಟ್, ರೈಟ್, ಅವಾಗ ಸೆಂಟರ್ ಆಫ್ ಮಾಸ್ ಕೂಡ ರೆಸ್ಟ್ ಒಳಗೇ ಇರ್ತೈತಿ. ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಈಕ್ವಲ್ ಟು 0 ವೆನ್ ದೇ ಆರ್ ಎಟ್ ರೆಸ್ಟ್. ನೌ ವೆನ್ ದೇ ಆರ್ ಮೂವಿಂಗ್ ದಿ ಎಕ್ಸಲರೇಷನ್ ಆಫ್ ದಿ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿ ಸಿಸ್ಟಮ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದಿ ಸಿಸ್ಟಮ್, ರೈಟ್. ಸೊ ವೆನ್ ದೇ ಆರ್ ಮೂವಿಂಗ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಇದನ್ನು ನಾವು
ಹಿಂದೆ ಕೂಡ ಕ್ವಶನ್ ಒಳಗೆ ಮಾಡಿದೀವಿ. ಎಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿ ಸಿಸ್ಟಮ್ ಡಿವೈಡೆಡ್ ಬೈ ದಿ ಎಂಟೈರ್ ಮಾಸ್ ಆಫ್ ದಿ ಸಿಸ್ಟಮ್. ಎಂಟೈರ್ ಮಾಸ್ ಅಂದ್ರೆ ಇಲ್ಲಿ ಎಮ್ ಒನ್ ಪ್ಲಸ್ ಎಮ್ ಟು. ಇನ್ನು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಯಾವ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ಆಕ್ಟ್ ಆಗತೈತಿ. ಗೈಸ್, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅವ್ರು ಏನ್ ಹೇಳಪ್ಪ ಅಂತಂದ್ರೆ, ದೇ ಆರ್ ಮೂವಿಂಗ್ ಬಿಕಾಸ್ ಆಫ್ ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅದು ಇಂಟರ್ನಲ್ ಫೋರ್ಸ್ ಆಗುತ್ತೆ. ಸೊ ಹಿಯರ್ ಇಲ್ಲಿ ನೀವು ನೋಡಿದಾಗ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ಆಕ್ಟ್ ಆಗಕತ್ತಿಲ್ಲ. ಸೊ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ಜೀರೋ, ಸೊ ಎಕ್ಸಲರೇಷನ್ ಕೂಡ ಜೀರೋ. ಎಕ್ಸಲರೇಷನ್ ಜೀರೋ ಅಂದ್ರೆ ದಿಸ್ ಇಂಪ್ಲೈಸ್ ದಟ್ ದಿ ವೆಲಾಸಿಟಿ ಇಸ್ ನಾಟ್ ಚೇಂಜಿಂಗ್ ವೈಲ್ ದೇ ಆರ್ ಇನ್ ದಿ ಮೋಷನ್. ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಏನಿರ್ತದೆ, ದಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದಂಗೆ. ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಕಾನ್ಸ್ಟೆಂಟ್ ಉಳಿತೈತೆ ಅಂದ್ರೆ ಅದ್ರ ವ್ಯಾಲ್ಯೂ ಮೊದಲು ಜೀರೋ ಐತಿ, ಅದೇ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಉಳಿತೈತಿ. ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಆರ್ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ ದಿಸ್ ಕೇಸ್ ಇಸ್ ಈಕ್ವಲ್ ಟು ಜೀರೋ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಅ ಪಾರ್ಟಿಕಲ್ ಈಸ್ ಮೂವಿಂಗ್ ಯೂನಿಫಾರ್ಮ್ಲಿ ಅಲಾಂಗ್ ಸ್ಟ್ರೇಟ್ ಲೈನ್ ಆಸ್ ಶೋನ್ ಇನ್ ದಿ ಫಿಗರ್. ಡ್ಯೂರಿಂಗ್ ದಿ ಮೋಷನ್ ಆಫ್ ದಿ ಪಾರ್ಟಿಕಲ್ ಫ್ರಮ್ ಎ ಟು ಬಿ, ದಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ ಅಬೌಟ್ ಒ, ಆಪ್ಷನ್ ನಂಬರ್ ಒನ್ ಇನ್ಕ್ರೀಸಸ್, ಆಪ್ಷನ್ ನಂಬರ್ ಟು ಡಿಕ್ರೀಸಸ್, ಆಪ್ಷನ್ ನಂಬರ್ ತ್ರೀ ರಿಮೇನ್ಸ್ ಕಾನ್ಸ್ಟೆಂಟ್, ಆಪ್ಷನ್ ನಂಬರ್ ಫೋರ್ ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್. ಗೈಸ್, ಈ ಕ್ವಶನ್ ಒಳಗೆ ಅವರು ಒಂದು ಪಾರ್ಟಿಕಲ್ ಅನ್ನು ಕೊಟ್ಟಾರೆ, ಅಂಡ್ ದಟ್ ಪಾರ್ಟಿಕಲ್ ಈಸ್ ಮೂವಿಂಗ್ ಯೂನಿಫಾರ್ಮ್ಲಿ ಅಲಾಂಗ್ ದಿ ಸ್ಟ್ರೇಟ್ ಲೈನ್, ಅದನ್ನು ನೀವು ಫಿಗರ್ ಒಳಗೆ ಕೂಡ ನೋಡಬಹುದು. ಇನ್ನು ಕ್ವಶನ್ ಏನಪ್ಪಾ ಅಂತಂದ್ರೆ, ಡ್ಯೂರಿಂಗ್ ದಿ ಮೋಷನ್ ಆಫ್ ಅ ಪಾರ್ಟಿಕಲ್ ಫ್ರಮ್ ಎ ಟು ಬಿ, ಅದರ ಆಂಗ್ಯುಲರ್ ಮೊಮೆಂಟಮ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಥವಾ ಸೇಮ್ ಉಳಿಯುತ್ತೋ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಕ್ವಶನ್ಗೆ ಆನ್ಸರ್ ಹೇಳೋಕಿನ್ನ ಮುಂಚೆ ನಾವು ಆಂಗ್ಯುಲರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಅಬೌಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಹಿಯರ್ ಇಲ್ಲಿ ನಮ್ಮ ಕಡೆ ಒಂದು ಪಾರ್ಟಿಕಲ್ ಐತಿ, ಅಂಡ್ ಆ ಪಾರ್ಟಿಕಲ್ ಈ ತರ ಮೂವ್ ಆಗತೈತಿ ಅಂದ್ರೆ ಈ ಪಾಯಿಂಟ್ ಒಳಗೆ ಅದರದ ಲೀನಿಯರ್ ಮೊಮೆಂಟಮ್ ಪಿ ಈ ಡೈರೆಕ್ಷನ್ ಒಳಗೆ ಐತಿ. ಇದು ಇದು ಆರ್ ಏನೈತಲ್ಲ, ಇದು ದಿಸ್ ಇಸ್ ರೇಡಿಯಸ್ ವೆಕ್ಟರ್. ಸೊ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿಸ್ ಪಾರ್ಟಿಕಲ್ ಅಬೌಟ್ ದಿಸ್ ಪಾಯಿಂಟ್ ಇಸ್ ಡಿಫೈನ್ಡ್ ಆಸ್ ಎಲ್ ಇಸ್ ಈಕ್ವಲ್ ಟು ವೆಕ್ಟರ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಆರ್ ಅಂಡ್ ವೆಕ್ಟರ್ ಪಿ. ವೆಕ್ಟರ್ ಪಿ ಅಂದ್ರೆ ಇದು ಲೀನಿಯರ್ ಮೊಮೆಂಟಮ್, ಇಲ್ಲಿ ಆರ್ ಅಂದ್ರೆ ಏನಪ್ಪ ಪೊಸಿಷನ್ ವೆಕ್ಟರ್. ಸೊ ಜಸ್ಟ್ ನಾವು ಮ್ಯಾಗ್ನಿಟ್ಯೂಡ್ ಅಷ್ಟೇ ಬೇಕಾದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಆರ್ ಎಂ ವಿ ಸೈನ್ ಥೀಟಾ. ಇದನ್ನು ನಾವು ಸ್ವಲ್ಪ ರಿಅರೇಂಜ್ ಮಾಡಿ ಬರೆದ್ರೆ ಎಲ್ ಇಸ್ ಈಕ್ವಲ್ ಟು ಎಂ ವಿ ಆರ್ ಸೈನ್ ಥೀಟಾ, ರೈಟ್? ಇಲ್ಲೇ ಸ್ವಲ್ಪ ರಿಅರೇಂಜ್ ಮಾಡಿ ನಾವು ಬರ್ದೀವಿ. ಸೊ ಎಲ್ ಇಸ್ ಈಕ್ವಲ್ ಟು ಎಂ ವಿ ಆರ್ ಪರ್ಪೆಂಡಿಕ್ಯುಲರ್ ಅಂತ ಬರೀಬಹುದು ನಾವು. ಆರ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಲೀನಿಯರ್ ಮೊಮೆಂಟಮ್. ಇದು ಲೀನಿಯರ್ ಮೊಮೆಂಟ್ ಅಂತ ಮಾಡಿದ ಡೈರೆಕ್ಷನ್, ಈ ಡೈರೆಕ್ಷನ್ ಅಲಾಂಗ್ ಓದಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟೈತಲ್ಲ ಅದನ್ನ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ನಾವು ತಗೋಬಹುದು. ಸೊ ಇಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡಬಹುದು, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ಆರ್ ಅಂಡ್ ಪಿ, ರೈಟ್? ಇದು ಥೀಟಾ ಇರುತ್ತೆ. ಸೊ ಈ ಟ್ರಯಾಂಗಲ್ ಒಳಗೆ ಇದನ್ನ ನಾವು ಆರ್ ಸೈನ್ ಥೀಟಾ ಅಂತ ಬರೀಬಹುದು. ಸೊ ದಿಸ್ ಇಸ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಬೇಸಿಕಲಿ ಐಡಿಯಾ ಏನಪ್ಪ ಇಲ್ಲಿ ಅಂತಂದ್ರೆ, ದಿ ಮ್ಯಾಗ್ನಿಟ್ಯೂಡ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಎಲ್ ಈಸ್ ಈಕ್ವಲ್ ಟು ಎಂ ವಿ ಆರ್ ಪರ್ಪೆಂಡಿಕ್ಯುಲರ್. ಸೊ ಇದೇ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡ ಈ ಕ್ವಶನ್ ಅಂತ ಆನ್ಸರ್ ಅನ್ನ ನೋಡೋಣ. ಗೈಸ್, ಇನ್ನು ಈ ಕ್ವಶನ್ ಬರುದಾದ್ರೆ ಇಲ್ಲಿ ಆಬ್ಜೆಕ್ಟ್ ಏನೈತಿಲ್ಲ, ಇಟ್ ಈಸ್ ಮೂವಿಂಗ್ ಯೂನಿಫಾರ್ಮ್ಲಿ ಅಲಾಂಗ್ ದಿ ಸ್ಟ್ರೇಟ್ ಲೈನ್, ಅಂದ್ರೆ ಅದ್ರ ವೆಲಾಸಿಟಿ ಇಲ್ಲಿ ಕಾನ್ಸ್ಟೆಂಟ್ ಐತಿ. ಇನ್ನು ಈ ಪಾಯಿಂಟ್ ಒಳಗೆ ಎ ಟು ಬಿ ಹೋಗೋದ್ರೊಳಗೆ ಅದ್ರ ಆಂಗ್ಯುಲರ್ ಮೊಮೆಂಟಮ್ ಚೇಂಜ್ ಆಗುತ್ತೋ ಇಲ್ಲೋ ಅದನ್ನ ನಾವಿಲ್ಲಿ ಹೇಳಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅನ್ನ ನಾವು ಈಗ ಸದ್ಯ ನೋಡಿದ್ವಿ, ಏನೈತಿ? ಎಂ ಇಂಟು ವಿ ಇಂಟು ಆರ್ ಪರ್ಪೆಂಡಿಕ್ಯುಲರ್. ಇಲ್ಲಿ ಆಬ್ಜೆಕ್ಟ್ ಎ ಪಾಯಿಂಟ್ ಒಳಗಿದ್ದಾಗ ಇದ್ರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಓ ಅಂಡ್ ದಿಸ್ ಲೈನ್ ಇಸ್ ದಿಸ್ ಓ ಸಿ, ರೈಟ್? ಅದೇ ಆಬ್ಜೆಕ್ಟ್ ಬಿ ಹೋದಾಗೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಲೈನ್ ಅಂಡ್ ಓ ಇಸ್ ಅಗೇನ್ ದಿಸ್ ಲೈನ್ ಓ ಸಿ. ಸೊ ಆಬ್ಜೆಕ್ಟ್ ಇಲ್ಲಿ ಯಾವುದೇ ಪಾಯಿಂಟ್ ಒಳಗಿದ್ದಾಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಓ ಅಂಡ್ ದಿಸ್ ಲೈನ್ ವಿಲ್ ರಿಮೇನ್ ಸೇಮ್, ಅಂದ್ರೆ ಇಲ್ಲಿ ಆರ್ ಪರ್ಪೆಂಡಿಕ್ಯುಲರ್ ಥ್ರೂ ಔಟ್ ಇಟ್ಸ್ ಜರ್ನಿ ವಿಲ್ ರಿಮೇನ್ ಸೇಮ್. ಹಂಗಾದ್ರೆ ಏನಾಗುತ್ತೆ ಇಲ್ಲಿ, ಎಲ್ ಇಸ್ ಈಕ್ವಲ್ ಟು ಎಂ ವಿ ಆರ್ ಪರ್ಪೆಂಡಿಕ್ಯುಲರ್ ಐತಿ. ಎಂ ಕೂಡ ಕಾನ್ಸ್ಟೆಂಟ್ ಐತಿ, ಮಾಸ್ ವಿ ಅಂದ್ರೆ ಸಿನ್ಸ್ ಇಟ್ ಈಸ್ ಯೂನಿಫಾರ್ಮ್ಲಿ ಮೂವಿಂಗ್ ಅಲಾಂಗ್ ಸ್ಟ್ರೇಟ್ ಲೈನ್ ವಿ ಕೂಡ ಕಾನ್ಸ್ಟೆಂಟ್ ಐತಿ, ಆರ್ ಪರ್ಪೆಂಡಿಕ್ಯುಲರ್ ಕೂಡ ಕಾನ್ಸ್ಟೆಂಟ್ ಐತಿ. ಸೊ ಹೋಲ್ ದಿಸ್ ಹೋಲ್ ಟರ್ಮ್ ವಿಲ್ ಬಿ ಕಾನ್ಸ್ಟೆಂಟ್. ಸೊ ಎಲ್ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ಇಟ್ಸ್ ಜರ್ನಿ ಫ್ರಮ್ ಎ ಟು ಬಿ, ಅಂದ್ರೆ ಎ ಟು ಬಿ ಹೋಗೋದ್ರೊಳಗೆ ಅಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಇಲ್ಲಿ ಚೇಂಜ್ ಆಗಂಗಿಲ್ಲ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಅ ವೀಲ್ ಸ್ಟಾರ್ಟಿಂಗ್ ಫ್ರಮ್ ದಿ ರೆಸ್ಟ್ ಗೇನ್ಸ್ ಅನ್ ಆಂಗ್ಯುಲರ್ ವೆಲಾಸಿಟಿ ಆಫ್ 10 ರೇಡಿಯನ್ಸ್ ಪರ್ ಸೆಕೆಂಡ್ ಆಫ್ಟರ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಫಾರ್ 5 ಸೆಕೆಂಡ್ಸ್. ಟೋಟಲ್ ಆಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಟರ್ನ್ ಈಸ್, ಆಪ್ಷನ್ ನಂಬರ್ ಒನ್ 25 ರೇಡಿಯನ್ಸ್, ಆಪ್ಷನ್ ನಂಬರ್ ಟು 100 ರೇಡಿಯನ್ಸ್, ಆಪ್ಷನ್ ನಂಬರ್ ತ್ರೀ 25 ಪೈ ರೇಡಿಯನ್ಸ್, ಆಪ್ಷನ್ ನಂಬರ್ ಫೋರ್ 50 ಪೈ ರೇಡಿಯನ್ಸ್ ಅಬೌಟ್ ವರ್ಟಿಕಲ್ ಆಕ್ಸಿಸ್. ಗೈಸ್, ಈ ಕ್ವಶನ್ ಒಳಗೆ ಒಂದು ವೀಲ್ ಐತಿ, ಮತ್ತೆ ಆ ವೀಲ್ ಏನೈತಲ್ಲ ಇಟ್ ಈಸ್ ಇನಿಷಿಯಲಿ ಅಟ್ ರೆಸ್ಟ್. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ, ಫಾರ್ 5 ಸೆಕೆಂಡ್ಸ್ ಇಟ್ ಎಕ್ಸಲರೇಟ್ಸ್ ಯೂನಿಫಾರ್ಮ್ಲಿ, ಇನ್ನು ಆಫ್ಟರ್ 5 ಸೆಕೆಂಡ್ಸ್ ಇಟ್ಸ್ ಆಂಗ್ಯುಲರ್ ವೆಲಾಸಿಟಿ ಈಸ್ 10 ರೇಡಿಯನ್ಸ್ ಪರ್ ಸೆಕೆಂಡ್. ಕ್ವಶನ್ ಏನಪ್ಪ ಅಂತಂದ್ರೆ, ಈ 5 ಸೆಕೆಂಡ್ ಒಳಗೆ ಅದು ಎಷ್ಟು ಆಂಗಲ್ ರೊಟೇಟ್ ಆಯ್ತು ಅನ್ನೋದನ್ನ ನಾವಿಲ್ಲಿ ಹೇಳಬೇಕು.
ಸೊ ಅದಕ್ಕೆ ನಿಮ್ಮ ಕಡೆ ಫಾರ್ಮುಲಾ ಏನಪ್ಪ ಅಂತಂದ್ರೆ ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಅಲ್ಫಾ ಟಿ ಸ್ಕ್ವೇರ್. ಇಲ್ಲಿ ಒಮೆಗಾ ನಾಟ್ ಅಂದ್ರೆ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ, ಸೊ ರೆಸ್ಟ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಇದ್ರ ವ್ಯಾಲ್ಯೂ ಜೀರೋ ಇರುತ್ತೆ. ಇನ್ನು ಟಿ ಅಂದ್ರೆ 5 ಸೆಕೆಂಡ್ಸ್. ಇನ್ನು ಅಲ್ಫಾ ಗೊತ್ತಿಲ್ಲ ನಮಗೆ, ಆಂಗ್ಯುಲರ್ ಎಕ್ಸಲರೇಷನ್ ಗೊತ್ತಿಲ್ಲ. ಇಲ್ಲಿ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನು ಹೊಂದೈತೆ ಅಂತ ಹೇಳ್ತಾರೆ, ಆದ್ರೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ನಾವಿಲ್ಲಿ ಫಸ್ಟ್ ಕಂಡುಹಿಡಿಬೇಕು. ಸೊ ಅಲ್ಫಾ ಫಾರ್ಮುಲಾ ಏನಪ್ಪ ಅಂತಂದ್ರೆ ಚೇಂಜ್ ಇನ್ ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ಎಷ್ಟು ಆಂಗ್ಯುಲರ್ ವೆಲಾಸಿಟಿ ಚೇಂಜ್ ಆಯಿತು. ಸೊ ಫೈನಲ್ ವೆಲಾಸಿಟಿ 10 ರೇಡಿಯನ್ಸ್ ಪರ್ ಸೆಕೆಂಡ್ ಐತಿ, ಇನಿಷಿಯಲ್ ವೆಲಾಸಿಟಿ 0 ರೇಡಿಯನ್ಸ್ ಪರ್ ಸೆಕೆಂಡ್ ಐತಿ. ಸೊ ಚೇಂಜ್ ಇನ್ ವೆಲಾಸಿಟಿ 10 ರೇಡಿಯನ್ಸ್ ಪರ್ ಸೆಕೆಂಡ್, ಅದು 5 ಸೆಕೆಂಡ್ ಒಳಗೆ ಅಷ್ಟು ಚೇಂಜ್ ಆಯಿತು. ಸೊ ಅಲ್ಫಾ ಈಸ್ ಈಕ್ವಲ್ ಟು 2 ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಥೀಟಾ ಈಸ್ ಈಕ್ವಲ್ ಟು 0 ಪ್ಲಸ್ ಹಾಫ್ ಇಂಟು 2 ಇಂಟು 5 ಸ್ಕ್ವೇರ್. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 5 ಸ್ಕ್ವೇರ್ ಅಂದ್ರೆ 25 ರೇಡಿಯನ್ಸ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ 25 ರೇಡಿಯನ್ಸ್, ದಟ್ ಈಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನು ಕೂಡ 2020 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಥಿನ್ ಯೂನಿಫಾರ್ಮ್ ರೆಕ್ಟಾಂಗ್ಯುಲರ್ ಪ್ಲೇಟ್ ಆಫ್ 2 kg ಇಸ್ ಪ್ಲೇಸ್ಡ್ ಇನ್ XY ಪ್ಲೇನ್ ಆಸ್ ಶೋನ್ ಇನ್ ದಿ ಫಿಗರ್. ದಿ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಇಸ್ Ix ಈಸ್ ಈಕ್ವಲ್ ಟು 0.2 kg meter square, ಅಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್ ಇಸ್ Iy ಈಸ್ ಈಕ್ವಲ್ ಟು 0.3 kg meter square. ದಿ ರೇಡಿಯಸ್ ಆಫ್ ಗೈರೇಷನ್ ಆಫ್ ದಿ ಪ್ಲೇಟ್ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ಒ ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ಪ್ಲೇಟ್ ಈಸ್. ಆಪ್ಷನ್ ನಂಬರ್ 1 50 cm, ಆಪ್ಷನ್ ನಂಬರ್ 2 5 cm, ಆಪ್ಷನ್ ನಂಬರ್ 3 38.7 cm, ಆಪ್ಷನ್ ನಂಬರ್ 4 31.6 cm. ಗೈಸ್ ಈ ಕ್ವಶನ್ ಒಳಗೆ ಅವರು ನಮಗೊಂದು ಥಿನ್ ಯೂನಿಫಾರ್ಮ್ ರೆಕ್ಟಾಂಗ್ಯುಲರ್ ಪ್ಲೇಟ್ ಅನ್ನು ಕೊಟ್ಟಾರ, ಅದರ ಮಾಸ್ ಏನೈತ್ರ ಇಟ್ ಈಸ್ ಈಕ್ವಲ್ ಟು 2 kg. ಇನ್ನು ನೀವು ಇಲ್ಲಿ ನೋಡಬಹುದು ದಿ ರೆಕ್ಟಾಂಗ್ಯುಲರ್ ಪ್ಲೇಟ್ ಏನೈತಲ್ಲ, ಇಟ್ ಈಸ್ ಅಲಾಂಗ್ ದಿ XY ಪ್ಲೇನ್, ಅದು XY ಪ್ಲೇನ್ನಾಗ ಐತಿ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಪ್ಲೇಟ್ ಅಬೌಟ್ ಎಕ್ಸ್ ಆಕ್ಸಿಸ್ ಕೂಡ ಕೊಟ್ಟಾರ, ದಟ್ ಈಸ್ ಈಕ್ವಲ್ ಟು 0.2 kg meter square. ಇನ್ನು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಪ್ಲೇಟ್ ಅಬೌಟ್ ವೈ ಆಕ್ಸಿಸ್ ಕೂಡ ಕೊಟ್ಟಾರ, ವಿಚ್ ಈಸ್ ಈಕ್ವಲ್ ಟು 0.3 kg meter square. ಕ್ವಶನ್ ಏನಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ರೇಡಿಯಸ್ ಆಫ್ ಗೈರೇಷನ್ ಆಫ್ ದಿಸ್ ಪ್ಲೇಟ್ ಅಬೌಟ್ ದಿ ಆಕ್ಸಿಸ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಂಡ್ ಪಾಸಿಂಗ್ ಥ್ರೂ ಓ. ಈ ಓ ಮೂಲಕ ಹಾದು ಹೋಗುವಂತ ಒಂದು ಆಕ್ಸಿಸ್, ದಟ್ ಈಸ್ ಬೇಸಿಕಲಿ ಝೆಡ್ ಆಕ್ಸಿಸ್, ಅದರ್ ಅಬೌಟ್ ನಾವು ಇದರ ರೇಡಿಯಸ್ ಆಫ್ ಗೈರೇಷನ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್ ರೇಡಿಯಸ್ ಆಫ್ ಗೈರೇಷನ್ ಅನ್ನು ನಾವು ಕಂಡುಹಿಡಿಕಿಂತ ಮೊದಲು ನಾವಿಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಪ್ಲೇಟ್ ಅಬೌಟ್ ಝೆಡ್ ಆಕ್ಸಿಸ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್ ಅದರ ಸಲುವಾಗಿ ನಾವಿಲ್ಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅನ್ನು ಯೂಸ್ ಮಾಡ್ತೀವಿ. ಫ್ರಮ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ವಿ ಹ್ಯಾವ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಝೆಡ್ ಆಕ್ಸಿಸ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್. ಇಲ್ಲಿ ಐ ಎಕ್ಸ್ ಅಂದ್ರೆ 0.2 ಐತಿ, ಐ ವೈ ಅಂದ್ರೆ 0.3 ಐತಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಝೆಡ್ ಆಕ್ಸಿಸ್ ಇಸ್ ಈಕ್ವಲ್ ಟು 0.5 kg meter square. ಇನ್ನು ರೇಡಿಯಸ್ ಆಫ್ ಗೈರೇಷನ್ ಅಬೌಟ್ ಝೆಡ್ ಆಕ್ಸಿಸ್ ಇಸ್ ಈಕ್ವಲ್ ಟು k² ಇಸ್ ಈಕ್ವಲ್ ಟು iz/m. ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಕೆ, ಇಲ್ಲಿ k² ಅಂದ್ರೆ 0.5/2 ವಿಚ್ ಈಸ್ ಈಕ್ವಲ್ ಟು 0.25 meter square. ಸೊ ಕೆ ಇಸ್ ಈಕ್ವಲ್ ಟು ಅಂಡರ್ ರೂಟ್ 0.25 ವಿಚ್ ಈಸ್ ಈಕ್ವಲ್ ಟು 0.5 meters. ಇಲ್ಲಿ ಸೆಂಟಿಮೀಟರ್ಸ್ ಒಳಗೆ ಇದನ್ನು ಕನ್ವರ್ಟ್ ಮಾಡಿದಾಗ ಕೆ ಇಸ್ ಈಕ್ವಲ್ ಟು 50 cm. ಸೊ ರೇಡಿಯಸ್ ಆಫ್ ಗೈರೇಷನ್ ಆಫ್ ದಿಸ್ ಪ್ಲೇಟ್ ಅಬೌಟ್ ಝೆಡ್ ಆಕ್ಸಿಸ್ ಇಸ್ 50 cm. ಗೈಸ್ ಇವಿಷ್ಟು ಈ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ